ವೀಕ್ಷಕ ದೇವರುಗಳಿಗೆ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ನಮ್ಮ ಟೋಟಲ್ ಕನ್ನಡ ಮೀಡಿಯಾದ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ಕಳೆದ 3 ವರ್ಷಗಳಿಂದ ನಮ್ಮ ವಾಹಿನಿಯ ಬಗ್ಗೆ ನೀವು ಸಾಕಷ್ಟು ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದೀರಿ, ಕೆಲವು ಬದಲಾವಣೆಗಳನ್ನು ನಮಗೆ ಸೂಚಿಸಿದ್ದೀರಿ. ಆದರೆ ಎಲ್ಲ ಬದಲಾವಣೆಗಳನ್ನು ಏಕಕಾಲಕ್ಕೆ ಪ್ರಯೋಗಿಸೋದಕ್ಕೆ ಸಾಧ್ಯವಾಗಲ್ಲ, ಜಾರಿಗೆ ತರೋಕ್ಕಾಗಲ್ಲ. ಆದರೆ ಕಾಲಕಾಲಕ್ಕೆ ನಾವು ಬದಲಾಗಲೇಬೇಕು, ನಾವು ಕೂಡ ಬದಲಾಗಿದ್ದೀವಿ. ನೋಡಿ, ನಮ್ಮ ಪ್ರಾರಂಭದ ಸಂಗೀತ, ನಮ್ಮ ಟೋಟಲ್ ಕನ್ನಡ ಲೋಗೋ ತೋರಿಸುವಾಗ ಬರುವಂಥ ಒಂದು ಸಂಗೀತ, ಅದು ಒಂದು ರೀತಿಯಲ್ಲಿ ನಾವು ಇಯರ್ಫೋನನ್ನು ಹಾಕ್ಕೊಂಡು ಕಾರ್ಯಕ್ರಮವನ್ನು ಕೇಳ್ತೀವಿ, ಅದನ್ನು ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ ಅಂತ ಕೆಲವರು ಹೇಳಿದರು. ನಾವು ವಾಲ್ಯೂಮನ್ನು ಕಡಿಮೆ ಮಾಡಿದ್ವು, ಆದರೂ ಕೂಡ ಕೆಲವು ಜನ ಅದನ್ನು ಬದಲಾಯಿಸಿ ಅಂತ ಕೇಳ್ಕೊಂಡಿದ್ರು. ಹಾಗಾಗಿ ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ, ನಮ್ಮ ಲೋಗೋ ಬದಲಾಗಿದೆ, ಅದರ ಅವಧಿ ಕೂಡ ಬದಲಾಗಿದೆ. ಅಂದರೆ ಕಡಿಮೆ ಅವಧಿಯಲ್ಲಿ ಅದು ನಿಮ್ಮ ಮುಂದೆ ಬರುತ್ತೆ, ಹಾಗಾಗಿ ನಾವು ಹೆಚ್ಚು ಸಮಯ ನಿಮ್ಮ ಮುಂದೆ ಸಂಚಿಕೆಯನ್ನು ವಿಶ್ಲೇಷಣೆ ಮಾಡಬಹುದು. ನಾವು ಬದಲಾವಣೆ ಅಂತ ಹೇಳಿದ ತಕ್ಷಣ ಕೇವಲ ಲೋಗೋ ಬದಲಾವಣೆ ಆಗಿದೆ, ಸಂಗೀತ ಬದಲಾವಣೆ ಆಗಿದೆ ಅಂತ ಅಲ್ಲ, ನಮ್ಮ ಕಂಟೆಂಟ್ಗಳಲ್ಲಿ ಕೂಡ ನೀವು ಸಾಕಷ್ಟು ಬದಲಾವಣೆಯನ್ನು ನೋಡ್ತಾ ಇದ್ದೀರಿ, ಇನ್ನು ಮುಂದೆ ಕೂಡ ನೋಡ್ತೀರಿ. ನೋಡಿ, ಈಗ ನಮ್ಮ ಈ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಸಾರಥ್ಯವನ್ನು ನಮ್ಮ ಮಿತ್ರರಾದಂಥ ಮೋಹನ್ ಕಾಮಾಕ್ಷಿಯವರು ವಹಿಸಿಕೊಂಡಿದ್ದಾರೆ. ಅವರ ಸಾರಥ್ಯದಲ್ಲಿ ಈ ವಾಹಿನಿ ನಿಮ್ಮ ಮುಂದೆ ಸಾಕಷ್ಟು ಉತ್ತಮವಾದ ಕಾರ್ಯಕ್ರಮಗಳನ್ನು ನಡೆಸಿಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಅವರಿಗೆ ಬೆಂಬಲವಾಗಿ ಎಂದಿನಂತೆ ನಾನು ಹಾಗೂ ಶ್ರೀಧರ ಮೂರ್ತಿಗಳು ನಿರೂಪಕರಾಗಿ ಈ ವಾಹಿನಿಯಲ್ಲಿ ಕೆಲಸ ಮಾಡ್ತೀವಿ. ಇದಲ್ಲದೆ ನಮ್ಮ ವಾಹಿನಿಯ ನಿಯಮಿತವಾದಂಥ ಕಾರ್ಯಕ್ರಮಗಳು ಕಾಲಕಾಲಕ್ಕೆ ಮೂಡಿಬರುತ್ತೆ. ನಾಡು ಕಂಡ ರಾಜ್ಕುಮಾರ್ ಇರಬಹುದು ಅಥವಾ ಸಿನಿಮಾ ಸ್ವಾರಸ್ಯಗಳಾಗಿರಬಹುದು, ಈ ಎಲ್ಲ ಸಂಚಿಕೆಗಳು ನಿಮಗೆ ಕಾಲಕಾಲಕ್ಕೆ ಮೂಡಿಬರುತ್ತೆ. ಆದರೆ ಇಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ನೀವು ಕೇಳ್ತಾ ಇದ್ರಿ, ನಾವು ಕೂಡ ಆ ಬದಲಾವಣೆಗೆ ನಮ್ಮನ್ನು ನಾವು ಒಡ್ಡಿಕೊಂಡಿದ್ದೀವಿ. ಅಂದರೆ ನೀವೇ ಕೂತು ಅಧ್ಯಯನವನ್ನು ಮಾಡಿ ಕತೆ ಹೇಳೋದು ಒಂದು ಕಡೆ, ಆದರೆ ಆಯಾ ವ್ಯಕ್ತಿಗಳನ್ನೇ ಕರೆಸಿ ಮಾತಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಖಂಡಿತವಾಗಿಯೂ ನಿಜ, ಅವರೇ ಬಂದು ಕತೆ ಹೇಳಿದ್ರೆ ತುಂಬ ಸಂತೋಷ. ಆದರೆ ಎಷ್ಟೋ ಜನಕ್ಕೆ ಬರೋದಕ್ಕೆ ಬೇರೆ ಬೇರೆ ರೀತಿಯ ಅಡಚಣೆಗಳಿರುತ್ತೆ, ವಯಸ್ಸಿರಬಹುದು ಅಥವಾ ಮಾತಾಡೋದಕ್ಕೆ ಆಗದೇ ಇರಬಹುದು, ಅವರಿರೋ ಸ್ಥಳಕ್ಕೆ ನಾವು ಹೋಗೋಕ್ಕಾಗದೇ ಇರಬಹುದು, ಇನ್ನು ಕೆಲವರಂತೂ ನಮಗೆ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಆದರೆ ನಮ್ಮ ವೀಕ್ಷಕರು ಸಹ ನಮಗೆ ಇದಕ್ಕೆ ಸಹಕರಿಸ್ತಾ ಇದ್ದಾರೆ. ನಮ್ಮ ವಾಹಿನಿಯ ಬೆಂಬಲಿಗರ ಅನೇಕರು ನಮಗೆ ಬೇರೆ ಬೇರೆ ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಅವರೆಲ್ಲರನ್ನ ನಾವು ನಮ್ಮ ಮನಸಾರೆ ಕಾರ್ಯಕ್ರಮದಲ್ಲಿ ನಿಮಗಾಗಿ ಸಂದರ್ಶಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಉದಾಹರಣೆಗೆ, ಡಾಕ್ಟರ್ ರಾಜ್ಕುಮಾರ್ ಅವರ ಒಡನಾಟದಲ್ಲಿ ಸುಮಾರು 8 ವರ್ಷ ಇದ್ದಂಥವರು, ಅವರ ಮನೆಯ ಮಗನಾಗಿ ಇದ್ದಂಥವರು ಚಿಕ್ಕಣ್ಣನವರು, ಹಿರಿಯ ನಿರ್ದೇಶಕರು, ಅವರನ್ನು ನಾವು ಸಂದರ್ಶನ ಮಾಡಿದ್ದೀವಿ. ಅದೇ ರೀತಿ ಇತ್ತೀಚೆಗೆ ನಾವು ಶೋಭಾ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಮಾಡಿದ್ವು. ಶೋಭಾ ಅವರ ಪತಿ ಬಾಲು ಮಹೇಂದ್ರ ಅವರನ್ನು ಕುರಿತಂತೆ ಕೂಡ ಒಂದು ಸಂಚಿಕೆಯನ್ನು ಮಾಡಿದ್ದೀವಿ, ಇನ್ನೂ ಆ ಸರಣಿ ಮುಂದುವರಿಯುತ್ತೆ. ಶೋಭಾ ಅವರನ್ನು ಕನ್ನಡದಲ್ಲಿ ನಿರ್ದೇಶಿಸಿದಂಥ ಒಬ್ಬ ಹಿರಿಯ ನಿರ್ದೇಶಕರು ಪಿ ಆರ್ ರಾಮದಾಸ್ ನಾಯ್ಡು ಅವರನ್ನು ಕೂಡ ನಾವು ಸಂದರ್ಶನ ಮಾಡಿದ್ದೀವಿ. ತುಂಬ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿರುವಂಥ ಒಬ್ಬ ಎಲೆಮರೆಯ ಕಾಯಿ ಅಂಥ ಹಿರಿಯರು, ಅವರನ್ನು ಸಂದರ್ಶನ ಮಾಡಿದ್ದೀವಿ. ಆ ಸರಣಿ ಕೂಡ ನಿಮ್ಮ ಮುಂದೆ ಮೂಡಿ ಬರ್ತಾ ಇದೆ. ಇನ್ನು ರಾಜ್ಕುಮಾರ್ ಅವರ ಸಮಗ್ರ ಇತಿಹಾಸವನ್ನು ಮಸ್ತಕದ ನೆನಪಿನಲ್ಲಿ ಇಟ್ಟುಕೊಂಡಿರುವಂಥ ಹಾಲುಜೇನು ರಾಮ್ಕುಮಾರ್ ಅವರ ಸರಣಿಯಂತೂ 100 ಸಂಚಿಕೆಗಳನ್ನು ದಾಟಿ ಮುನ್ನಡೀತಾ ಇದೆ. ಅವರ ಅಧ್ಯಯನದಲ್ಲಿ ಇರುವಂಥ ಅಪರೂಪದ ಸಂಗತಿಗಳನ್ನು ಹೆಕ್ಕಿ ತೆಗೆದು ನಿಮಗೆ ಇನ್ನಷ್ಟು ಪರಿಣಾಮಕಾರಿಯಾದಂಥ ಸಂಚಿಕೆಗಳನ್ನು ಮುಂದೆ ತರೋದಕ್ಕೆ ನಾನು ಹಾಗೂ ರಾಮ್ಕುಮಾರ್ ಅವರು ಖಂಡಿತವಾಗಿಯೂ ಪ್ರಯತ್ನ ಪಡ್ತೀವಿ. ಇನ್ನು ವೀಕ್ಷಕರು ಪ್ರತಿಯೊಂದು ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಸಂದೇಶಗಳನ್ನು ಹಾಕ್ತಾರೆ. ಆ ಸಂದೇಶಗಳಲ್ಲಿ ಕೆಲವರನ್ನು ಸಂದರ್ಶನ ಮಾಡಿ ನಿಮ್ಮ ವಾಹಿನಿಗೆ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಆದರೆ ಅವರು ಹೇಳಿದಷ್ಟು ಸುಲಭ ಅಲ್ಲ ಅದು. ನೋಡಿ, ರಾಜ್ಕುಮಾರ್ ಅವರ ಒಡನಾಡಿಯಾಗಿದ್ದಂಥ ಚೆನ್ನ ಅವರನ್ನು ಸಂದರ್ಶನ ಮಾಡಿ ಕರೆಸಿ ಅಂತ ಬಹಳ ಜನ ಹೇಳಿದ್ರು. ಆದರೆ ಚೆನ್ನ ಅವರನ್ನು ನಾವು ಸಂಪರ್ಕ ಮಾಡಿದಾಗ ಅವರು ವಿನೀತರಾಗಿ ಹೇಳಿದ್ದು ಒಂದೇ ಮಾತು, ಸರ್, ನಾನು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಇರುವಂಥ ಒಂದು ಅವಕಾಶ ನನಗೆ ಸಿಕ್ತು, ಇದ್ದೆ, ಅದು ನನ್ನ ಪುಣ್ಯ. ಆದರೆ ನಾನು ಬಂದು ವಾಹಿನಿಯಲ್ಲಿ ಮಾತಾಡುವಂಥದ್ದೇನಿದೆ, ನಾನು ಮಾತುಗಾರನಲ್ಲ, ಹಾಗಾಗಿ ನಾನು ಮಾತಾಡಲ್ಲ. ದಯವಿಟ್ಟು ನನಗೆ ಆ ರೀತಿಯ ಒಂದು ಇದನ್ನು ಒತ್ತಡವನ್ನು ತರಬೇಡಿ, ನಾನು ಮಾತಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಅದು ಒಂದು ರೀತಿಯಲ್ಲಿ ಕೆಲವರಿಗೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಏನೋ ಒಂದು ಹಿಂಜರಿಕೆ ಇರುತ್ತೆ, ಅಥವಾ ನಾನೇನು ಹೇಳೋ ಅಂಥದ್ದಿದೆ ಅಂತ. ಆದರೆ ಚೆನ್ನ ಅವರನ್ನು ಮಾತಾಡಿಸಿ ಅವರ ಹಾಗೂ ರಾಜ್ಕುಮಾರ್ ಅವರ ಒಡನಾಟವನ್ನು ಕುರಿತಂತೆ ನಾವೇ ಒಂದು ಸಂಚಿಕೆಯನ್ನು ಖಂಡಿತವಾಗಿಯೂ ನಿಮ್ಮ ಮುಂದೆ ತರ್ತೀವಿ. ಇನ್ನು ಈ ಸಂದೇಶಗಳು ಅಂತ ಹೇಳಿದಾಗ
ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೇಬೇಕು. ಇತ್ತೀಚೆಗಂತೂ ಕೆಲವರು ವಿನಾಕಾರಣವಾಗಿ ವಾಹಿನಿಯಲ್ಲಿ ಒಂದು ಸಂಚಿಕೆ ಮೂಡಿ ಬಂದಾಗ ಈ ಆಟ ಕೆಡಿಸೋದು ಅಂತಾರಲ್ಲ, ಯಾವುದಾದ್ರೂ ಒಂದು ಸಭೆಯಲ್ಲಿ ಗದ್ದಲ ಮಾಡೋದು, ಗಲಾಟೆ ಮಾಡೋದು, ಅಥವಾ ಏನನ್ನೋ ತೂರೋದು ಯಾರ ಮೇಲೋ, ಒಟ್ಟಿನಲ್ಲಿ ನಡೀತಾ ಇರುವಂಥ ಒಂದು ಸುಂದರವಾದ ಕಾರ್ಯಕ್ರಮ ಹಾಳಾಗಬೇಕು, ಅದಕ್ಕೆ ಏನು ಸಾಧ್ಯವೋ ಅದು ಕಲ್ಲು ಹಾಕೋದು ಅಂತಾರಲ್ಲ, ಅಂಥವರು ಕೆಲವರು ಹುಟ್ಕೊಂಡಿದ್ದಾರೆ. ಎಲ್ಲ ಕಡೆ ಇರ್ತಾರೆ, ಇಲ್ಲೂ ಕೂಡ ಇದ್ದಾರೆ. ಮೊನ್ನೆ ನಾವು ಎಚ್ ಆರ್ ಶಾಸ್ತ್ರಿಗಳು, ಹಿರಿಯ ಕನ್ನಡದ ಒಬ್ಬ ನಟರು, ಇವತ್ತು ನಮ್ಮೊಂದಿಗಿಲ್ಲ, ಅವರು ಎಂಥ ಸಾಧನೆ ಮಾಡಿದ್ದಾರೆ, ಅವರು ರಾಜಕುಮಾರ್ ಅವರು ಸೇರಿದಂತೆ ಎಲ್ಲ ಹಿರಿಯ ನಟರ ಜೊತೆಯಲ್ಲಿ ಅಭಿನಯಿಸಿದವರು, ಅವರ ಕುರಿತಂತೆ ಒಂದು ಸಂಚಿಕೆಯನ್ನು ಹಿಂದೆನೆ ಮಾಡಿದ್ವು. ಆ ಸಂಚಿಕೆಯನ್ನು ಮಾಡಿದ ಮೇಲೆ ಅವರ ಮಕ್ಕಳು ಕೂಡ ನಮ್ಮ ಜೊತೆ ಬಂದು ಮಾತಾಡಿದ್ರು. ಅವರ ಆ ಸಂಚಿಕೆಯನ್ನು ಮತ್ತೊಮ್ಮೆ ಮರುಪ್ರಸಾರ ಮಾಡಿದ್ದು. ಅಲ್ಲಿ ಶಾಸ್ತ್ರಿಗಳು ಹೇಳಿದಂಥ ಒಂದು ಮಾತು ನೋವಿನಿಂದ ಹೇಳಿದ್ದು, ಒಬ್ಬ ಕನ್ನಡದ ಕಲಾವಿದನಿಗೆ ಇರುವಂಥ ಒಂದು ದುಸ್ಥಿತಿಯನ್ನು ಅವರು ಕೊನೆಯಲ್ಲಿ ಒಂದು ಪತ್ರದಲ್ಲಿ ಹೇಳ್ಕೊತಾರೆ. ಕನ್ನಡ ಕಲಾವಿದನಾಗಿದ್ದೇ ನನ್ನ ದೌರ್ಭಾಗ್ಯ ಅಂತ ಕಾಣುತ್ತೆ, ಇವತ್ತು ನನ್ನ ಶವ ಸಂಸ್ಕಾರಕ್ಕೂ ಹಣ ಇಡ್ತೀನೋ ಇಲ್ವೋ ಗೊತ್ತಿಲ್ಲ, ಅಂಥ ಸ್ಥಿತಿಲಿ ನಾನಿದ್ದೀನಿ ಅಂತ ಅವರು ತಮ್ಮ ಸಂಕಟವನ್ನು ಒಬ್ಬ ಮಿತ್ರರಲ್ಲಿ ತೋಡ್ಕೊಂಡಿದ್ರು. ಅದಕ್ಕೆ ದಾಖಲೆ ಇದೆ, ಆ ದಾಖಲೆಯನ್ನು ನಾವು ಅಲ್ಲಿ ಮುಂದೆ ಇಟ್ಟಿದ್ದೀವಿ. ಅದನ್ನು ನೋಡಿ ಯಾರೋ ಒಬ್ಬರು, ನೀವು ಎಂಥ ಕಾರ್ಯಕ್ರಮಗಳನ್ನು ಮಾಡ್ತೀರಿ, ಕನ್ನಡ ಅನ್ನ ಕೊಟ್ಟಿರೋದು ಅವರಿಗೆ, ಅಂಥವ್ರ ವಿಚಾರ ಎಲ್ಲ ಇಲ್ಲಿ ಯಾಕೆ ಹೇಳ್ತೀರಿ, ಇವ್ರ ಬಗ್ಗೆ ಹೇಳಿ, ಅವ್ರ ಬಗ್ಗೆ ಹೇಳಿ, ಇದ್ರ ಜೊತೆಗೆ ಒಂದಿಷ್ಟು ಅಶ್ಲೀಲವಾದಂಥ ಪದ ಪ್ರಯೋಗ ಇದನ್ನೆಲ್ಲ ಮಾಡಿದ್ದಾರೆ, ಅಂಥವರನ್ನು ನಾವು ಯಾವುದೇ ಮುಲಾಜಿಲ್ಲದೆ ಬ್ಲಾಕ್ ಮಾಡ್ತೀವಿ. ಅಂದರೆ ಅವರು ಮತ್ತೆ ನಮಗೆ ಸಂದೇಶ ಹಾಕೋದಕ್ಕೆ ಸಾಧ್ಯವಾಗಲ್ಲ, ಯಾಕೆಂದರೆ ಇದೊಂದು ಆರೋಗ್ಯಕರವಾದಂಥ ಜಾಲತಾಣ, ಇಲ್ಲಿ ಆರೋಗ್ಯಕರವಾದ ಚರ್ಚೆಗೆ ಅವಕಾಶ ಇದೆಯೇ ಹೊರತುನು ಯಾರೇ ಒಬ್ಬರನ್ನು ತೇಜೋವಧೆ ಮಾಡೋದಾಗಲಿ, ಬಾಯಿಗೆ ಬಂದಂತೆ ಮಾತಾಡೋದಾಗಲಿ ಯಾವುದನ್ನು ನಾವು ಸಹಿಸೋದಿಲ್ಲ, ಅಂಥವ್ರಿಗೆ ನಾವು ಅವಕಾಶ ಕೊಡಲ್ಲ. ಅವರು ಮತ್ತಾವುದೋ ಮೊಬೈಲಿಂದ ಮತ್ತೆ ಸಂದೇಶ ಹಾಕಿದ್ರೆ ಅದನ್ನು ಬ್ಲಾಕ್ ಮಾಡ್ತೀವಿ. ಎಲ್ಲಿಯವರೆಗೆ ಅವ್ರು ಮಾಡ್ತಾ ಇರ್ತಾರೋ ನಾವು ಅದನ್ನು ಖಂಡಿಸ್ತಾನೆ ಇರ್ತೀವಿ. ಆದರೆ ಉತ್ತಮವಾದ ಸಂದೇಶಗಳನ್ನು ಹಾಕಿದ್ರೆ ಖಂಡಿತ ನಾವು ಹೃದಯಕ್ಕೆ ತಗೋತೀವಿ, ಸ್ಪಂದಿಸ್ತೀವಿ, ಅದಕ್ಕೆ ತಕ್ಕಂತೆ ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಎಷ್ಟೋ ಜನ ಸಹೃದಯ ವೀಕ್ಷಕರು ನಮಗೆ ಎಷ್ಟೆಲ್ಲ ಸಹಾಯವನ್ನು ಮಾಡ್ತಿದ್ದಾರೆ ಗೊತ್ತಾ? ನಾವು ಒಂದು ಕ್ಯೂ ಆರ್ ಕೋಡ್ ಕೊಡ್ತೀವಿ, ನಮಗೆ ಧನ ಸಹಾಯ ಮಾಡಿ ನಿಮಗೆ ಒಳ್ಳೆ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳ್ತೀವಿ, ಅದನ್ನು ಕೂಡ ಎಷ್ಟೋ ಜನ ನಿಯಮಿತವಾಗಿ ಮಾಡ್ತಾ ಇದ್ದಾರೆ. ಒಬ್ಬ ವೀಕ್ಷಕರು ಶುಭ ಸಾಗರ್ ಅಂತ ಒಂದು ಹೋಟ್ಲ್ ಇಟ್ಕೊಂಡಿದ್ದಾರೆ, ರಘು ಅಂತ ಅವ್ರ ಹೆಸರು. ಅವರು ಪ್ರತಿ ನಾಡು ಕಂಡ ರಾಜ್ಕುಮಾರ್ ಸಂಚಿಕೆಗೆ 100 ರೂಪಾಯಿಗಳನ್ನು ನಮಗೆ ದೇಣಿಗೆಯಾಗಿ ಕೊಡ್ತಾ ಇದ್ದಾರೆ. ಅಳಿಲ ಸೇವೆ ಮಳಲ ಭಕ್ತಿ ಅಂತೀವಲ್ಲ, ಅವ್ರು ಕೊಡೋ 100 ರೂಪಾಯಿ ಅನ್ನೋದನ್ನೆಲ್ಲ ನಾವು ನೋಡಬೇಕಾಗಿರೋದು, ಅದರ ಹಿಂದೆ ಇರುವಂಥ ಒಂದು ಉನ್ನತವಾದ ಭಾವನೆಯನ್ನು. ಇನ್ನು ಎಷ್ಟೋ ಜನ ವೀಕ್ಷಕರು ನಮಗೆ ಅವ್ರ ಪರಿಚಯ ಇದ್ದಾರೆ, ನಮಗೆ ಇವ್ರ ಪರಿಚಯ ಇದ್ದಾರೆ, ನೀವು ದಯವಿಟ್ಟು ಅವ್ರನ್ನ ಸಂದರ್ಶನ ಮಾಡಿ ಅಂತ ಹೇಳಿ ನಮಗೆ ಅವರ ಸಂಪರ್ಕ ಸಂಖ್ಯೆಯನ್ನು ಒದಗಿಸಿ ಕೊಡ್ತಾ ಇದ್ದಾರೆ, ನಾವು ಅವ್ರನ್ನ ಸಂದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇದು ಕೂಡ ನೀವು ನಮಗೆ ಮಾಡುವಂಥ ಒಂದು ಸಹಾಯ, ಖಂಡಿತವಾಗಿಯೂ ಅದರಿಂದ ನಾವು ನಿಮ್ಮ ಮುಂದೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ತರಬಹುದು. ಇನ್ನು ಎಂದಿನಂತೆ ನಮ್ಮ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡು ನಮಗೆ ಆಯುರ್ ಆರೋಗ್ಯ ಲಭಿಸಲಿ ಅಂತ ಹಾರೈಸುವವರು ಬೇಕಾದಷ್ಟು ಜನ ಇದ್ದಾರೆ. ಪ್ರತಿ ಒಂದು ಸಂದೇಶಕ್ಕೂ ನಾವು ಉತ್ತರವನ್ನು ಹಾಕುವಷ್ಟು ಸಮಯಾವಕಾಶ ನಮಗೆ ಇಲ್ಲ, ಆದರೆ ಅವರೆಲ್ಲರಿಗೂ ನಾವು ಕೃತಜ್ಞತೆಯನ್ನು ಅರ್ಪಿಸ್ತೀವಿ. ಇನ್ನು ಕೆಲವು ಸಂದೇಶಗಳು ಹೊಸದೊಂದು ಗೊಂದಲಕ್ಕೆ ಕಾರಣವಾಗುವಂತೆ ಕೂಡ ಇರುತ್ತೆ. ನೋಡಿ, ಅದಕ್ಕೆ ಸಾಕ್ಷಿಯಾಗಿ ಒಂದು ಉದಾಹರಣೆ ಹೇಳ್ತೀನಿ. ನಾವು ಶೋಭಾ ಅವರನ್ನು ಕುರಿತಂತೆ ಸಂಚಿಕೆಯನ್ನು ಮಾಡಿದ ಮೇಲೆ ಅವರ ಪತಿ ಬಾಲು ಮಹೇಂದ್ರ ಅವರನ್ನು ಕುರಿತು ಕೂಡ ಒಂದು ಸಂಚಿಕೆಯನ್ನು ಈಗಾಗಲೇ ನಿಮ್ಮ ಮುಂದೆ ತಂದಿದ್ದೀವಿ. ಅಲ್ಲಿ ಶೋಭಾ ಅವರು ನೇಣಿಗೇರೋದಕ್ಕೆ ಕಾರಣ ಬಾಲು ಮಹೇಂದ್ರ ಅವರೇ ಅನ್ನುವಂಥ ಒಂದು ವಾದ ಕೂಡ ಇದೆ. ಅದಕ್ಕೆ ಪೂರಕವಾಗಿ ಯಾರೋ ಒಬ್ಬರು ಒಂದು ಕಮೆಂಟನ್ನು ಹಾಕಿದ್ರು, ಅದನ್ನು ಕೂಡ ನಾವು ಅಲ್ಲಿ ಉಲ್ಲೇಖ ಮಾಡಿದ್ದೀವಿ. ಈಗ ಮತ್ತೊಬ್ಬರು ಬಾಲು ಮಹೇಂದ್ರ ಅವರ ಸಂಚಿಕೆಯಲ್ಲಿ ಒಂದು ಸಂದೇಶವನ್ನು ಹಾಕಿದ್ದಾರೆ. ಆ ಸಂದೇಶ ಏನು ಹೇಳುತ್ತೆ ಅಂದರೆ, ಬಾಲು ಮಹೇಂದ್ರ ಅವರು ಶೋಭಾ ಅವರ ತಾಯಿಯ ಜೊತೆ ಕೂಡ ಸಂಬಂಧವನ್ನು ಇಟ್ಕೊಂಡಿದ್ದರು, ಅದು ಗೊತ್ತಾಗಿದ್ದರಿಂದಲೇ ಆಕೆ ನೇಣಿಗೆ ಏರಿದ್ದು, ಇದನ್ನೇ ಕೆ ಬಾಲಚಂದರ್ ಅವರು ತಮ್ಮ ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದಲ್ಲಿ ಒಂದು ಸನ್ನಿವೇಶವಾಗಿ ತಂದಿದ್ದಾರೆ. ಶಶಿಕಲಾ ತಾಯಿ ಹಾಗೂ ವಿಜಯಲಕ್ಷ್ಮಿ ಸಿಂಗ್ ಅವರ ಮಗಳು, ಅವರಿಬ್ಬರ ಜೊತೆಗೆ ಸುಂದರ್ ರಾಜ್ ಅವರು ಸಂಬಂಧವನ್ನು ಇಟ್ಕೊಂಡಿರ್ತಾರೆ. ಬಾಲು ಮಹೇಂದ್ರ ಹಾಗೂ ಶೋಭಾ ಅವರ ಪ್ರಕರಣವನ್ನು ಇಟ್ಕೊಂಡೇ ಕೆ ಬಾಲಚಂದರ್ ಅವರು ಚಿತ್ರದಲ್ಲಿ ಈ ಸನ್ನಿವೇಶವನ್ನು ತಂದಿದ್ದಾರೆ ಅಂತ ಒಂದು ಕಮೆಂಟನ್ನು ಹಾಕಿದ್ದಾರೆ. ಖಂಡಿತವಾಗಿಯೂ ಇದು ಶುದ್ಧ ಸುಳ್ಳು. ಶೋಭಾ ಅವರ ಸಾವಿಗೆ ಏನಾದರೂ ಕಾರಣ ಇರಬಹುದು, ಅದು ಇವತ್ತಿಗೂ ನಿಗೂಢವಾಗಿದೆ. ಆದರೆ ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರ ಬಂದಿದ್ದು ಶೋಭಾ ಅವರು ಮರಣಿಸಿದ ಮೇಲೆ ನಿಜ, ಆದರೆ ಬೆಂಕಿಯಲ್ಲಿ ಅರಳಿದ ಹೂವು ತಮಿಳಿನಲ್ಲಿ ಅದಕ್ಕೂ ಮೊದಲು ತೆರೆ ಕಂಡಂಥ ಅವಳೋರು ತೊಡರ್ ಕಥೆ ಚಿತ್ರದ ರೀಮೇಕ್. ಅವಳೋರು ತೊಡರ್ ಕಥೆ ಚಿತ್ರದಲ್ಲಿ ಕೂಡ ಈ ತಾಯಿ ಮಗಳ ಜೊತೆ ಒಬ್ಬ ವ್ಯಕ್ತಿ ಸಂಬಂಧವನ್ನು ಇಟ್ಕೊಂಡಿರುವಂಥ ಸನ್ನಿವೇಶ ಇದೆ. ಆ ಚಿತ್ರ ತೆರೆಗೆ ಬಂದಾಗ ಇನ್ನೂ ಶೋಭಾ ಅವರಿಗೆ ಮದುವೆ ಕೂಡ ಆಗಿರಲಿಲ್ಲ. ಹಾಗಿರುವಾಗ ಬಾಲು ಮಹೇಂದ್ರ ಅವರನ್ನು ಉದಾಹರಣೆಯಾಗಿ ಇಟ್ಕೊಂಡು
ಬಾಲಚಂದರ್ ಅವರು ಆ ಸನ್ನಿವೇಶವನ್ನು ತಂದಿದ್ದಾರೆ ಅಂತ ಹೇಳೋದು ಕಪೋಲ ಕಲ್ಪಿತವಾದಂಥ ಒಂದು ಬಾಲಿಶವಾದ ಕಲ್ಪನೆ. ದಯವಿಟ್ಟು ನೀವು ಯಾವುದೇ ಒಂದು ಕಮೆಂಟನ್ನು ಈ ರೀತಿಯಾದ ಕಮೆಂಟನ್ನು ಹಾಕುವಾಗ ಒಂದಿಷ್ಟು ಅಧ್ಯಯನವನ್ನು ಮಾಡಿ ಆಮೇಲೆ ಕಮೆಂಟನ್ನು ಹಾಕಿ. ಖಂಡಿತವಾಗಿಯೂ ನಮಗಿಂತ ಹೆಚ್ಚು ಮಾಹಿತಿ ನಿಮಗೆ ಗೊತ್ತಿರುತ್ತೆ. ಆದರೆ ಒಂದು ಸಾರಿ ನೀವು ಹೇಳುವಂಥ ಮಾಹಿತಿ ಸರಿ ಇದೆಯಾ ಇಲ್ವಾ ಅಂತ ನೋಡಿ ನಮಗೆ ಹೇಳಿದ್ರೆ ನಿಜವಾಗಿಯೂ ವೀಕ್ಷಕರಿಗೂ ಉಪಯೋಗ ಆಗುತ್ತೆ, ನಮಗೂ ಉಪಯೋಗ ಆಗುತ್ತೆ. ಇನ್ನು ನಮ್ಮ ವಾಹಿನಿಯಲ್ಲಿ ಹೊಸ ಹೊಸ ರೀತಿಯ ಕಾರ್ಯಕ್ರಮಗಳು ಮೂಡಿ ಬರಲಿವೆ. ಆ ಎಲ್ಲ ಕಾರ್ಯಕ್ರಮಗಳಿಗೂ ನೀವು ನಮ್ಮನ್ನು ಪ್ರೋತ್ಸಾಹಿಸ್ತೀರಿ ಅನ್ನುವಂಥ ಒಂದು ನಂಬಿಕೆ ನಮಗಿದೆ. ಸುಮಾರು 14 ವರ್ಷಗಳ ಹಿಂದೆ ನಾನೊಂದು ಕಿರುಚಿತ್ರವನ್ನು ನಿರ್ಮಾಣ ಮಾಡಿದ್ದೆ. ನನ್ನದೇ ಕಥೆ ಸಂಭಾಷಣೆ ಹಾಗೂ ಚಿತ್ರಕಥೆ ಇರುವಂಥ ಒಂದು ಚಿತ್ರ. ಬೇರೊಬ್ಬ ನಿರ್ದೇಶಕರು ಅದನ್ನು ನಿರ್ದೇಶನ ಮಾಡಿದ್ದು. ಸಾಕಷ್ಟು ಮೆಚ್ಚುಗೆಯನ್ನು ಗಳಿಸಿದಂಥ ಒಂದು ಕಿರುಚಿತ್ರ. ಆ ಕಿರುಚಿತ್ರವನ್ನು ಸದ್ಯದಲ್ಲೇ ನಿಮ್ಮ ಮುಂದೆ ನಮ್ಮ ವಾಹಿನಿಯಲ್ಲಿ ತರ್ತಾ ಇದ್ದೀವಿ. ಅದೇ ರೀತಿ 4 ವರ್ಷಗಳ ಹಿಂದೆ ನಾನೇ ಒಂದು ಚಿತ್ರವನ್ನು ಬರೆದು ನಿರ್ದೇಶನ ಕೂಡ ಮಾಡಿದ್ದೀನಿ, ಕಿರುಚಿತ್ರ. ಅದನ್ನು ಕೂಡ ನಿಮ್ಮ ಅವಗಾಹನೆಗೆ ನಮ್ಮ ವಾಹಿನಿಯಲ್ಲಿ ತರ್ತೀವಿ. ಇದಲ್ಲದೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಹಾಗೂ ಸಾರ್ವಕಾಲಿಕವಾದಂಥ ಒಂದು ಸಬ್ಜೆಕ್ಟ್ ಅಂದರೆ ಹಾಸ್ಯ, ಇವುಗಳನ್ನು ಕುರಿತಂತೆ ಅನೇಕ ಸಂಚಿಕೆಗಳನ್ನು ಚಿತ್ರಿಸಿ ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡ್ತೀವಿ. ನಿಮ್ಮ ಬೆಂಬಲ ನಮಗೆ ನಿರಂತರವಾಗಿರಲಿ ಅಂತ ಹೇಳಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.